ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಭಾರತೀಯ ಜೀವ ವಿಮಾ ಪ್ರತಿನಿಧಿಗಳ ಒಕ್ಕೂಟದಿಂದ ಪ್ರತಿಭಟನೆ ಪಟ್ಟಣದ ಎಲ್ಐಸಿ ಕಚೇರಿ ಮುಂಭಾಗ ನಡೆದ ಪ್ರತಿಭಟನೆ ಈ ವೇಳೆ ಮಾತನಾಡಿದ ಭಾರತೀಯ ಜೀವ ವಿಮಾ ಪ್ರತಿನಿಧಿಗಳ ಒಕ್ಕೂಟದ ಅಧ್ಯಕ್ಷ ಎಂ ರಾಜು ಇಂದಿನಿಂದ 7 ದಿನಗಳ ಕಾಲ ರಾಷ್ಟ್ರದ್ಯಂತ ಭಾರತೀಯ ಜೀವ ವಿಮಾ ಪ್ರತಿನಿಧಿಗಳು ಪ್ರತಿಭಟನೆ ಮಾಡಲಿದ್ದೇವೆ ಪ್ರತಿನಿತ್ಯ 1 ಗಂಟೆಗಳ ಕಾಲ ನಮ್ಮ ಪ್ರತಿಭಟನೆ ನಡೆಸಲಿದ್ದು ಎಲ್ಐಸಿ ಯಲ್ಲಿ ನಾವು ಸಹ ಕೆಲಸ ಮಾಡುತ್ತಿದ್ದೇವೆ ಪಾಲಿಸಿದಾರರ ಸಾಲ ಮತ್ತು ಪ್ರೀಮಿಯಂ ವಿಳಂಬ ಶುಲ್ಕದ ಬಡ್ಡಿದರ ಇಳಿಸಬೇಕು ಪಾಲಿಸಿದಾರರ ಬೋನಸ್ ಅನ್ನು ಹೆಚ್ಚಿಸಬೇಕು ಜೊತೆಗೆ ಪಾಲಿಸಿದಾರರಿಗೆ ಪಿಂಚಣಿ ಯೋಜನೆ ಸೇರಿದಂತೆ ವಿವಿಧ ಯೋಜನೆಗಳನ್ನು ನೀಡಬೇಕು ನಮ್ಮ ಹೋರಾಟ ನಮ್ಮ ಹಕ್ಕಾಗಿದೆ ಎಂದರು ಈ ಸಂದರ್ಭದಲ್ಲಿ ಪ್ರತಿಭಟನೆಯಲ್ಲಿ ಕೆ ಪ್ರಕಾಶ್ ಶಾಂತಕುಮಾರ್ ಶ್ರೀನಿವಾಸ್ ಎಂ ರಾಜಣ್ಣ ಎಂ ಎಸ್ ಮಹದೇವಯ್ಯ ಸೋಮಣ್ಣ ವನಜಾಕ್ಷಿ ಮಹೇಶ್ ಗೋಪಾಲ್ ಕಿಟ್ಟು ಅಂಬಿಕಾ ಟಿ ಆರ್ ಮಹದೇವ್ ಕುಮಾರ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು ಈ ರಾಷ್ಟ್ರದಾದ್ಯಂತ ಭಾರತೀಯ ಜೀವ ವಿಮಾ ಪ್ರತಿನಿಧಿಗಳ ಒಕ್ಕೂಟ ನಮ್ಮ ವಿಮಾ ಸಪ್ತದ ಕಾರ್ಯಕ್ರಮದ 7 ದಿನಗಳು ಅಂದ್ರೆ ಇಂದಿನಿಂದ 7 ದಿನಗಳು ಕೂಡ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ನಮ್ಮ ಬೇಡಿಕೆಗಳನ್ನು ಇವತ್ತು ನಾವು ನೀಡಿದಾಗ ಎಲ್ಐಸಿ ಒಪ್ಪದೇ ಇದ್ದ ಕಾರಣ ಈ ಕೆಳಕಂಡ ಬೇಡಿಕೆಗಳನ್ನು ನಾವು ಈಡೇರಿಸಬೇಕಾದ್ರೆ ನಾವು ಒಂದು ಸ್ಲೋಗನನ್ನು ಕೂಗೋದ್ರ ಮುಖಾಂತರ ಪ್ರತಿನಿತ್ಯ 1 ಗಂಟೆಗಳ ಕಾಲ ಸ್ಲೋಗನನ್ನು ಕೂಗಿ ನಮ್ಮ ಬೇಡಿಕೆಗಳನ್ನು ನಾವು ಈಡೇರಿಸಬೇಕಾಗಿದೆ ಮೊದಲನೆಯದಾಗಿ ನಾವು ಇಡೀ ಭಾರತದಲ್ಲಿ ಸಂಖ್ಯೆಯಾಗಿದೆ ಪ್ರತಿನಿಧಿಗಳಿಗೆ ಕಲ್ಯಾಣ ನಿಧಿಯನ್ನು ರಚನೆ ಮಾಡಬೇಕು ಅಂತಕ್ಕಂಥ ನಮ್ಮ ಬೇಡಿಕೆಯಾಗಿದೆ ರಾಜಕೀಯ ಈಗ ಕೊಡ್ತಿರೋ ನಮಗೆ ಸಾಲದೇ ಇರೋದ್ರಿಂದ ಅದನ್ನು ಹೆಚ್ಚಿಗೆ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಕೂಡ ಆಗಿದೆ ಮತ್ತು ನಮಗೆ ಕೊಡ್ತಕ್ಕಂಥ ಶಿಕ್ಷೆ ಏನಿದೆ ಒಂದೇ ಸಾರಿ ಪ್ರೈವೇಟ್ ಪನಿಷ್ಮೆಂಟ್ ಇದೆಯಲ್ಲ ಅದನ್ನು ತೆಗಿಬೇಕು ತೆಗೆದು ಶ್ರೇಣೀಕೃತ ಶಿಕ್ಷೆಯನ್ನು ನೀಡಬೇಕು ಅಂತಕ್ಕಂಥದ್ದು ಮತ್ತು ನಮಗೆ ಅವಧಿ ವಿಮೆಯನ್ನು ಕೂಡ ಜಾಸ್ತಿ ಮಾಡಬೇಕು ಪ್ರತಿನಿಧಿಗಳು ಯಾವಾಗಲೂ ಕೂಡ ಚಿರಾಯವಾಗಿರಬೇಕು ಅಂತಕ್ಕಂಥದ್ದು ಪ್ರತಿನಿಧಿಗಳಿಗೆ ನೀಡ್ತಕ್ಕಂಥ ಗ್ರೂಪ್ ಮತ್ತು ಮೆಡಿಕ್ಲೈಮನ್ನು ಕೂಡ ಜಾಸ್ತಿ ಮಾಡಬೇಕು